ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿಗೆ ಆಗಮಿಸ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಈಗಾಗಲೇ ಮೈಸೂರಿನಲ್ಲಿ ಮಾಡಿಕೊಳ್ಳಲಾಗಿದೆ ಜೊತೆಗೆ ಚಾಮುಂಡೇಶ್ವರಿಯ ಒಂದು ದೇವಿಯ ದರ್ಶನವನ್ನು ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆಯಲಿದ್ದಾರೆ ನಾನು ಇವತ್ತು ಚಾಮುಂಡಿ ಬೆಟ್ಟದಲ್ಲಿದ್ದೇನೆ ಈ ಒಂದು ದೇವಸ್ಥಾನವನ್ನು ನಾನು ತೋರಿಸ್ತಾ ಹೋಗ್ತೇನೆ ಅಂದ್ರೆ ಈ ಒಂದು ಮುಖ್ಯ ದ್ವಾರದಲ್ಲೇ ಪ್ರಧಾನಿ ಮೋದಿ ಅವರು ಎಂಟ್ರಿಯನ್ನು ಕೊಡ್ತಾರೆ ಬಳಿಕ ವಿಘ್ನ ನಿವಾರಕ ಗಣಪತಿಯ ಒಂದು ಆಶೀರ್ವಾದವನ್ನು ಪಡೆದು ಒಂದು ದರ್ಶನವನ್ನು ಪಡೆದು ಬಳಿಕ ನೇರವಾಗಿ ಆ ಚಾಮುಂಡೇಶ್ವರಿಯ ಏನು ತಾಯಿಯ ಒಂದು ಮೂಲ ವಿಗ್ರಹ ಏನಿದೆ ಆ ದೇವರೇನಿದೆ ಅಲ್ಲಿಗೆ ಅವರು ಇದೇ ಒಂದು ಮಾರ್ಗದಲ್ಲಿ ತೆರಳುವಂತದ್ದು ಅಂದ್ರೆ ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು ಅಂದ್ರೆ ಸಂಜೆ ಏನು ಮಹಾರಾಜ ಕಾಲೇಜಿನ ಗ್ರೌಂಡ್ ನಲ್ಲಿ ಒಂದು ಫಲಾನುಭವಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ಇದೆ ಅದರ ಬಳಿಕ ಸುತ್ತೂರು ಮಠಕ್ಕೆ ತೆರಳಿ ಅಲ್ಲಿಂದ ಸುಮಾರು ಎಂಟು ಕಾಲಿಗೆ ಈ ಚಾಮುಂಡೇಶ್ವರಿ ದೇಗುಲಕ್ಕೆ ಬರುವಂಥದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ದೇವಾಲಯದ ಸಿಬ್ಬಂದಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಡ್ತಾ ಇರುವಂಥದ್ದು ಅಲ್ಲದೆ ಈಗ ಹನ್ನೆರಡು ಗಂಟೆಗೆ ಈ ಒಂದು ದೇವಸ್ಥಾನಕ್ಕೆ ಸಾರ್ವಜನಿಕರ ನಿರ್ಬಂಧನವನ್ನ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿರ್ಬಂಧವನ್ನ ವಿಧಿಸ್ತಾ ಇದ್ದಾರೆ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಭಕ್ತರಿಗೆ ದೇಗುಲಕ್ಕೆ ಎಂಟ್ರಿ ಇರೋಲ್ಲ ಆ ಬಳಿಕ ಇದೇ ಮಾರ್ಗದಲ್ಲಿ ಅಂದರೆ ಇಲ್ಲಿ ಬರುವಂತ ಬಂದಂಥ ಸಂದರ್ಭದಲ್ಲಿ ಮೂಲ ಬಲಗಡೆಯಿಂದ ಅಂದರೆ ಆ ಮೋದಿ ಅವರು ಬರುವಂತ ಸಂದರ್ಭದಲ್ಲಿ ಎಡಗಡೆಗೆ ತಿರುಗಿ ಆ ಒಂದು ಮೂಲ ದೇಗುಲದಕ್ಕೆ ದೇಗುಲಕ್ಕೆ ತೆರಳುವಂಥದ್ದು ನೋಡ್ತಾ ಇರಬಹುದು ಸಭಾಂಗಣ ಎಲ್ಲೂ ಕೂಡ ಈಗ ಈಗಾಗಲೇ ಎಲ್ಲ ಕೂಡ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು ಅಂದ್ರೆ ಈ ಮೂಲಕ ಬಂದು ಅವ್ರು ನೇರವಾಗಿ ಹೋಗುವಂಥದ್ದು ಚಾಮುಂಡೇಶ್ವರಿಯ ಮೂಲ ಏನು ಸ್ಥಾನ ಇದೆ ಒಂದು ಅಲ್ಲಿಗೆ ಗರ್ಭಗುಡಿಯತ್ತ ಅವರು ಕೂಡ ಬರ್ತಾರೆ ಬಳಿಕ ಇಲ್ಲಿ ಒಂದು ಸುಮಾರು ಹತ್ತು ನಿಮಿಷಗಳ ಕಾಲ ದೇವಿಯ ಒಂದು ದರ್ಶನ ಪಡೆದು ಪೂ ಪೂಜೆಯನ್ನು ಕೂಡ ಸಲ್ಲಿಸುವಂಥದ್ದು ವಿಶೇಷ ಪೂಜೆಗೆ ಈಗಾಗಲೇ ದೇವಸ್ಥಾನದ ಅರ್ಚಕರು ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಈಗಾಗಲೇ ನೋಡ್ತಾ ಇರ್ಬೋದು ಜನರು ಈಗ ಸದ್ಯಕ್ಕೆ ಇದ್ದಾರೆ ಆದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಯಾರಿಗೂ ಕೂಡ ಎಂಟ್ರಿ ಇರಲ್ಲ ಮತ್ತು ಈ ಒಂದು ಗರ್ಭಗುಡಿಯಲ್ಲಿ ಸುಮಾರು ಹೊತ್ತು ಇಲ್ಲಿ ಪೂಜೆಯನ್ನು ಕೂಡ ಮಾಡ್ತಾರೆ ಬಳಿಕ ಎಲ್ಲ ರೀತಿಯ ಒಂದು ವಿಶೇಷ ಪೂಜೆಯನ್ನು ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಅರ್ಚಕರು ಕೂಡ ಮಾಡ್ಕೊಳ್ತಾ ಇದ್ದಾರೆ ಏನು ಸಾರ್ವಜನಿಕರ ನಿರ್ಬಂಧ ಹೇಳ್ತಾರೆ ಬರಿಕ ಬಳಿಕ ಏನು ದಸರಾ ಸಂದರ್ಭದಲ್ಲಿ ಮತ್ತು ವಿಶೇಷ ಹಬ್ಬಗಳ ಸಂದರ್ಭದಲ್ಲಿ ಏನು ದೇವಿಗೆ ಒಂದು ಅಲಂಕಾರವನ್ನು ಮಾಡಲಾಗ್ತದೆ ಆ ನಿಟ್ಟಿನಲ್ಲಿ ಅಲಂಕಾರವನ್ನು ಕೂಡ ಮಾಡಲು ಈಗಾಗಲೇ ಅರ್ಚಕರು ಕೂಡ ಮುಂದಾಗ್ತಾರೆ ಯಾಕೆಂದ್ರೆ ಹನ್ನೆರಡು ಗಂಟೆವರೆಗೆ ಸಾರ್ವಜನಿಕರಿಗೆ ಅವಕಾಶ ಇದೆ ಬಳಿಕ ಇರಲ್ಲ ಆ ನಿಟ್ಟಿನಲ್ಲಿ ಅದಾದ ಬಳಿಕ ಎಸ್ ಪಿ ಜಿ ಅವರು ಕೂಡ ಇಲ್ಲಿ ಬಿಡುವಂಥದ್ದು ಇಡೀ ದೇವಸ್ಥಾನವನ್ನ ಅವರ ಒಂದು ಭದ್ರತೆಯಲ್ಲಿ ನೋಡ್ಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲೂ ಕೂಡ ತಯಾರಿಯನ್ನು ನಡೆಸಿರುವಂಥದ್ದು ಅಂದ್ರೆ ವಿಶೇಷ ಪೂಜೆಗೆ ನೋಡ್ತಾ ಇರ್ಬೋದು ನೀವು ಎಲ್ಲಾ ರೀತಿಯ ಒಂದು ತಯಾರಿಯನ್ನ ಅರ್ಚಕ ಮಂಡಳಿ ಮಾಡ್ಕೊಂಡಿರುವಂಥದ್ದು ಅಂದ್ರೆ ಇಲ್ಲಿ ಬಂದಂತ ಅವರು ಇಲ್ಲಿ ಎಲ್ಲಾ ಒಂದು ದೇವಸ್ ದೇವಸ್ಥಾನದ ಸುತ್ತ ಗರ್ಭಗುಡಿಯ ಸುತ್ತ ಮೂರು ಮೂರು ಸುತ್ತು ಒಂದು ಪ್ರದಕ್ಷಿಣೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಕ್ಲಿದ್ದಾರೆ ಎಂಬ ಮಾಹಿತಿ ಸದ್ಯ ಲಭ್ಯವಾಗಿರುವಂತದ್ದು ಅಂದ್ರೆ ಏನು ಇವಾಗ ಸಂಜೆ ಇಂದು ರಾತ್ರಿ ಎಂಟು ಹದಿನೈದಕ್ಕೆ ಇಲ್ಲಿಗೆ ಬರ್ತಾರೆ ಸುಮಾರು ಅರ್ಧ ಗಂಟೆಗಳ ಕಾಲ ಈ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲ ರೀತಿ ಈಗಾಗಲೇ ಏನು ಎಸ್ ಪಿ ಜಿ ತಂಡ ಬಂದಿದೆ ಹನ್ನೆರಡು ಗಂಟೆ ಬಳಿಕ ಎಲ್ಲರನ್ನು ಕೂಡ ಈಗ ಏನು ಮಧ್ಯಾಹ್ನ ಹನ್ನೆರಡು ಗಂಟೆ ಬಳಿಕ ಎಲ್ಲರನ್ನು ಕೂಡ ಹೊರ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ ಆ ದೇವಸ್ಥಾನವು ಕೂಡ ಬಂದಾಗ್ತದೆ ಅಲಂಕಾರವನ್ನ ಮಾಡಿ ಬಳಿಕ ಮೋದಿ ಅವರಿಗೆ ಒಂದು ದರ್ಶನ ಮಾಡಲು ಒಂದು ಅವಕಾಶವನ್ನು ಕಲ್ಪಿಸುವಂಥದ್ದು ಅಂದ್ರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವರು ಏನು ಪೂಜೆಯನ್ನು ಸಲ್ಲಿಸ್ತಾರೆ ಪೂಜೆಯನ್ನ ಸಲ್ಲಿಸಿದ ಬಳಿಕ ಏನಿಲ್ಲ ಅವ್ರಿಗೆ ಒಂದು ವಿಶ್ರಾಂತಿ ಪಡೆಯಲು ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಈಗಾಗಲೇ ಅವರು ವಿಶ್ರಾಂತಿಗಾಗಿ ಒಂದು ಶೋಪವನ್ನು ಕೂಡ ಈಗಾಗಲೇ ಎಲ್ಲ ರೀತಿಯ ಒಂದು ವಿಶ್ರಾಂತಿಗೆ ಒಂದು ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಬಳಿಕ ಈ ಒಂದು ವಿಶ್ರಾಂತಿ ಏನಂದ್ರೂ ವಿಶ್ರಾಂತಿ ಪಡೆದ ಬಳಿಕ ಅವರು ನೇರವಾಗಿ ಈ ಒಂದು ಮೂಲಕ ಪ್ರದಕ್ಷಿಣೆ ಹಾಕಿ ಬಳಿಕ ಅವರು ಆಂಜನೇಯನ ಒಂದು ದರ್ಶನವನ್ನು ಕೂಡ ಪಡೆಯಲಿರುವಂಥದ್ದು ಅಂದರೆ ಇಲ್ಲಿಗೆ ಅವರ ಅಂದ್ರೆ ಒಳಗಡೆ ಒಂದು ಹತ್ತು ನಿಮಿಷ ವಿಶೇಷ ಪೂಜೆ ಹಾಗೆ ಅಲ್ಲಿನ ಒಂದು ಪೂಜೆಗಳನ್ನೆಲ್ಲವನ್ನು ಎಲ್ಲವನ್ನೂ ಕೂಡ ನೆರವೇರಿಸಿ ಬಳಿಕ ಇಲ್ಲಿಗೆ ಬರ್ತಾರೆ ಇಲ್ಲಿ ಒಂದು ದರ್ಶನವನ್ನು ಪಡೆದು ಮಂಗಳಾರತಿಯನ್ನು ಪಡೆದು ಅವರು ಇಲ್ಲಿಂದ ಎಕ್ಸಿಟ್ ಆಗುವಂಥದ್ದು ಒಟ್ಟಾರೆಯಾಗಿ ಇಡೀ ಚಾಮುಂಡಿ ಬೆಟ್ಟದಲ್ಲಿ ಏನೀಗಾಗಲೇ ನರೇಂದ್ರ ಮೋದಿ ಅವರು ಬರ್ತಾರೆ ಎಂಬ ಮೂಲಕ ಸಿದ್ಧತೆಯಲ್ಲಿದ್ದಾರೆ ಎಲ್ಲ ರೀತಿಯ ಭದ್ರ ನಿಮಿಷಗಳಲ್ಲಿ ಒಂದು ಭದ್ರತೆಯನ್ನು ಕೂಡ ಕೊಡ್ತಾರೆ ಮತ್ತೆ ಎಸ್ ಬಿ ಜಿ ತಂಡ ಹೇಳಿದಂತೆ ಇಲ್ಲಿನ ಭದ್ರತೆ ಇರುತ್ತೆ ಸಾರ್ವಜನಿಕರಿಗೆ ಹನ್ನೆರಡು ಗಂಟೆ ಬಳಿಕ ನಿಷೇಧ ಇರುತ್ತೆ ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ನಂದೀಶ್ ನ್ಯೂಸ್ ಫಸ್ಟ್ ಮೈಸೂರು